ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ಒಡಂಬಡಿಕೆಗಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯನ್ನು ಭೇಟಿಯಾಗಿದ್ದೇವೆ ಹೊರತು ಚುನಾವಣೆ ಸೀಮಿತವಲ್ಲ. ಸಂಸದ ಪ್ರಕಾಶ್ ಹುಕ್ಕೇರಿ ಜವಾಬ್ದಾರಿಯುತವಾಗಿ ಹೇಳಿಕೆ ನೀಡಬೇಕು ಎಂದು ಎಂಎಲ್ಸಿ ಮಹಾಂತೇಶ್ ಕೌಡಕಿಮಠ್ ಹೇಳಿದರು. ಯಾವುದೇ ರಾಜಕೀಯ ಪ್ರತಿನಿಧಿಗಳು ಆ ಸರ್ಕಾರವನ್ನು ವಿನಂತಿಸಬೇಕಾಗಿಲ್ಲ. ಇದರ ಅರಿವು ಮತ್ತು ಇದರ ಸಾಮಾನ್ಯ ಜ್ಞಾನ ನಮಗೆ ಇದೆ ಅಂತಕಂತ ಮಾಹಿತಿಯನ್ನು ಸಂಸತ್ ಸದಸ್ಯರಿಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಸನ್ಮಾನ್ಯ ಕೋರೆ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ದು ಕೊಯ್ನಾ ಜಲಾಶಯದ ಮೂಲಕ ಬೇಸಿಗೆ ಕಾಲದಲ್ಲಿ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕು, ಇದರಿಂದ ಕರ್ನಾಟಕದ ಬೆಳಗಾವಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ರೈತರಿಗೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ನೀರನ್ನು ಬಿಡಬೇಕು. ಈ ವಿಚಾರವಾಗಿ ವಿಧಾನ ಪರಿಷತ್ತಿನಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ನಾನು ಸರ್ಕಾರವನ್ನು ಒತ್ತಾಯ ಮಾಡಿದ್ದೆ. ಕರ್ನಾಟಕ ಸರ್ಕಾರದ ಸಚಿವರಾದ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ವಿಧಾನ ಪರಿಷತ್ತಿನಲ್ಲಿ ಹೇಳಿಕೆಯನ್ನು ನೀಡಿ ಮಹಾರಾಷ್ಟ್ರ ಸರ್ಕಾರದ ನೀರಾವರಿ ಸಚಿವರು ಮತ್ತು ಅಲ್ಲಿ ಅಧಿಕಾರಿಗಳ ಜೊತೆಗೆ ಕರ್ನಾಟಕ ಸರ್ಕಾರ ಚರ್ಚಿಸಲು ಸಿದ್ಧವಿದೆ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ನಾವು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಕೃಷ್ಣಾ ನದಿಯು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಮತ್ತು ಅಥಣಿ ಮತ್ತು ಬಾಗಲಕೋಟೆ ಬಿಜಾಪುರ ಜಿಲ್ಲೆಗಳಲ್ಲಿ ಬರಿದಾಗುವುದರಿಂದ ರೈತರು ಅನೇಕ ಸಾರಿ ತೊಂದರೆಯನ್ನು ಅನುಭವಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ 2-3 ಬಾರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೂ ಮಾನವೀಯತೆ ಆಧಾರದ ಮೇಲೆ ನಮಗೆ ಸ್ಪಂದಿಸಿರುತ್ತಾರೆ. ಸಂಸತ್ ಸದಸ್ಯರು ಈ ಯಾವುದೇ ವಿಚಾರಗಳನ್ನು ಮಾಡದೆ ಬೇಜವಾಬ್ದಾರಿಯುತ ಹೇಳಿಕೆಯನ್ನು ಮಾಡಿದ್ದನ್ನು ನಾನು ಖಂಡಿಸ್ತೀನಿ. ಒಬ್ಬ ಜವಾಬ್ದಾರಿಯುತ ಸಂಸತ್ ಸದಸ್ಯರು ನಾವು ಮಾಡಿರುವ ಮನವಿ ಮತ್ತು ನಮ್ಮ ಬೇಡಿಕೆಗಳನ್ನು ಸರಿಯಾಗಿ ನೋಡದೆ ನಾಟಕ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಅನ್ನೋದನ್ನು ಖಂಡಿಸ್ತಾ, ಇವರು 20 ವರ್ಷಗಳ ನಾಟಕದ ಅರಿವು ನಮಗಿದೆ, ಇವರ ಹಾಗೆ ಜನರಿಗೆ ದಿಕ್ಕು ತಪ್ಪಿಸುವ ಹೇಳಿಕೆಗಳನ್ನು ಕೊಡುವ ಅವಶ್ಯಕತೆ ನಮಗಿಲ್ಲ, ಬೆಳಗಾವಿಯಲ್ಲಿ ಯಾರು ವಾಸ ಮಾಡ್ತಾರೆ, ಯಾವ ಸಂಸತ್ ಸದಸ್ಯರ ಮನೆಗಳು ಬೆಳಗಾವಿಯಲ್ಲಿದೆ, ಅವರು ಮತ್ತೊಬ್ಬರ ಬೇರೆ ನಗರದಲ್ಲಿ ಇರತಕ್ಕಂಥ ವಾಸಸ್ಥಾನದ ಬಗ್ಗೆ ಅವರು ಮಾತನಾಡಬಾರದು, ಇವರು ದಿನಂಪ್ರತಿ ಬೆಳಗಾವಿ ಎಕ್ಸಾಮ್ ಬಗ್ಗೆ ಓಡಾಡುವುದನ್ನು ಜನರಿಗೆ ಗೊತ್ತಿದೆ. ಹೀಗಾಗಿ ಬೇರೆ ಜನರಿಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುವುದಕ್ಕಿಂತ ಮುಂಚೆ ತಾವು ಎಲ್ಲಿ ವಾಸ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಅರಿವಿಟ್ಕೊಂಡು ಅವ್ರು ಮಾತನಾಡಬೇಕಂತಕ್ಕಂಥ ಮನವಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ, ಸಂಸತ್ ಸದಸ್ಯರು ಕುಡಿಯುವ ನೀರಿಗಾಗಿ, ಜನ ಜಾನುವಾರುಗಳ ನೀರಿಗಾಗಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಶಾಶ್ವತ ಒಡಂಬಡಿಕೆ ಮಾಡುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದೆ ಹೊರತು ಯಾವುದೇ ಚುನಾವಣೆ ಗಿಮಿಕ್ ಆಗಲಿ, ಯಾರನ್ನ ಓಲೈಸುವ ಕೆಲಸವನ್ನಾಗಲಿ ನಾವು ಮಾಡೋದಿಲ್ಲ. ರಾಜಕಾರಣ ಹೇಗೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ನೀರಿಗಾಗಿ ರಾಜಕಾರಣ ಮಾಡುವ ಕೀಳು ಮಟ್ಟಕ್ಕೆ ನಾವು ಹೋಗೋದಿಲ್ಲ ಅಂತಕ್ಕಂಥ ಕಿವಿ ಮಾತನ್ನ ಸಂಸತ್ ಸದಸ್ಯರಿಗೆ ಹೇಳಿಕೆ ಬಯಸ್ತಾ ಇದ್ದೀವಿ. ಒಂದೇ ವೇದಿಕೆ ಮೇಲೆ ಬರ್ರಿ, ಏನಿದ್ರೆ ಸಮಸ್ಯೆ ಮಾತಾಡೋಣ. ಅದಕ್ಕೆ ಅವರ ಕರ್ಮಕಾಂಡಗಳು, ಅವರ ಅಭಿವೃದ್ಧಿ ಹೆಸರಿನಲ್ಲಿ ಮಾಡಿದಂಥ ಅವಾಂತರಗಳ ಮಾಹಿತಿಯನ್ನ ಬರ್ತಕ್ಕಂಥ ದಿನಮಾನಗಳಲ್ಲಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಜನರಿಗೆ ಹೇಳಿದ್ದೇನೆ. ನನ್ನ ಹೇಳಿಕೆಗಳ ಮುಖಾಂತರ ಅವ್ರಿಗೆ ಎಲ್ಲ ಪ್ರಶ್ನೆ ಸವಾಲುಗಳನ್ನು ಹಾಕ್ಲಿಕ್ಕೆ ನಾನು ತಯಾರಿದ್ದೀನಿ. ಇವತ್ತವರೇನು ಈ ನೀರಾವರಿ ಬಗ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಹೇಳಿಕೆ ತಪ್ಪು, ನನ್ನ ಹೇಳಿಕೆ ತಪ್ಪಿದ್ರೆ ಅವ್ರು ಸಿದ್ಧ ಮಾಡಿ ತೋರಿಸ್ಲಿ. ನಾನು ಕೇಳಿರ್ತಕ್ಕಂಥ ಬೇಡಿಕೆ ಮಹಾರಾಷ್ಟ್ರದಿಂದ ಶಾಶ್ವತ ಒಡಂಬಡಿಕೆ.
ನಾರ್ತ್ ಟಿ ಎಂ ಸಿ ನಾವು ಕೊಡೋದು, ನಾರ್ತ್ ಟಿ ಎಂ ಸಿ ಅವರು ತಗೊಳ್ಳೋದು, ಇದು ಒಡಂಬಡಿಕೆ ಪತ್ರ ಕೊಡಬೇಕಂತ ನಾವು ಮಹಾರಾಷ್ಟ್ರ ಸರ್ಕಾರಕ್ಕೆ ವಿನಂತಿ ಮಾಡಿದ್ವಿ. ನೀವು ನಾಟಕ ಮಾಡಲಿಕ್ಕೆ ಹೋಗ್ತೀರಂತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಯಾಕೆ ನೀಡಬೇಕು? ಒಬ್ಬ ಹಿರಿಯರು ಜವಾಬ್ದಾರಿಯುತ ಸಂಸತ್ ಸದಸ್ಯರು ಮಾತನಾಡುವಾಗ ಅದರ ಸಾಧಕ ಬಾಧಕಗಳ ಬಗ್ಗೆ ಮತ್ತು ಹೇಳಿಕೆಗಳ ಬಗ್ಗೆ ಪೂರ್ವಾಪರ ವಿಚಾರ ಮಾಡಿ ತಮ್ಮ ಹೇಳಿಕೆಯನ್ನು ನೀಡಬೇಕು ಅಂತಕ್ಕಂಥ ವಿನಂತಿ ಮಾಡಿದ್ರು. ಗಮನಿಸಬೇಕು, ಅವರು ಬೇರೆ ತಾಲೂಕುಗಳಿಗೆ ಭೇಟಿ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪ ಕಾಂಗ್ರೆಸ್ನ ಸ್ನೇಹಿತರು ಬೇರೆ ಬೇರೆ ತಾಲೂಕಿನ ಸ್ನೇಹಿತರು ಅವರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ಅವರು ಸಂಸತ್ ಸದಸ್ಯರು, ಚಿಕ್ಕೋಡಿ ಸದಲ್ಗಾ ವಿಧಾನಸಭಾ ಸಂಸತ್ ಸದಸ್ಯರು ಅಥವಾ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದ ಲೋಕಸಭೆಗೆ ಸಂಸತ್ ಸದಸ್ಯರು ಅಂತಕ್ಕಂಥ ಪ್ರಶ್ನೆಯನ್ನ ಕಾಂಗ್ರೆಸ್ಸಿನ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರು ಕೇಳಿದ್ದಾರೆ ಹೊರತು ನಾವು ಯಾವುದೇ ಸಂದರ್ಭದಲ್ಲಿ ಅವರ ಭೇಟಿ ಬಗ್ಗೆ, ಅವರ ಹಳ್ಳಿ ಭೇಟಿ ಬಗ್ಗೆ ನಾವು ಮಾತನಾಡಿಲ್ಲ. ಅದರ ಅವಶ್ಯಕತೆಯೂ ನಮಗಿಲ್ಲ.